ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಗುರು ಸಿದ್ಧಾರೂಢ ಗುರುವೆ, ನಿಮ್ಮ ಪಾದಕ್ಕೆ ಶಿರಬಾಗಿರುವೆ. ಶ್ರೀಗುರುನಾಥಾರೂಢ ಪ್ರಭುವೆ, ನಿಮ್ಮ ಪಾದಕ್ಕೆ ಶಿರಬಾಗಿರುವೆ. ಹರನೇ ನರಜನ್ಮಾಯನಗಿದು ಸಾಕು ಸಾಕು, ಬಾಲಬ್ರಹ್ಮಚಾರಿಯಾಗಿ ಮೆರದಿ ಕಾಮದೇನು ಕೈಯಲ್ಲಿ ತುಳದಿ, ನಾಯಂದರ ನರಕ ಕೈಯಳದಿ ಬೇಕೆಂಬುವದ ಬೆಂಕಿಯ ಸುರದಿ. ರಕ್ತ ಮಾಂಸ ಹತ್ತೇತಿ ಚರ್ಮ, ಮಲಮೂತ್ರ ಮಾಡ್ತಾವೋ ಕರ್ಮ, ಎಲವಿನೊಳಗೆ ಯಾವುದರ ಧರ್ಮ ಅಂಥೇಳಿ. ಸಿದ್ಧಾರೂಢರನ್ನು ಕುರಿತು ಬಹಳ ಸುಂದರವಾಗಿ ಭಜನಾ ಪದವನ್ನು ರಚನೆ ಮಾಡಿದರು. ಹೇಳ್ತಾರೆ ಏನಂದರೆ, ಮರಳಿ ಮರಳಿ ಜನ್ಮವು ಬೇಡ, ಜಗದೊಳಗೆನ್ನವು ಶಿಡಬೇಡ ಅಂಥೇಳಿ. ಭೂಮಿ ಮ್ಯಾಲೆ ಜೀವ ಹುಟ್ಟಿವಂತಪ್ಪ ಅಂದ್ರೆ ತನ್ನ ಕರ್ಮವನ್ನು ಕಳಿಲಿಕ್ಕೆ ಹುಟ್ಟಿ ಬರ್ತೈತದು. ಶ್ರೀಮಂತನ ಇರಲಿ ಬಡವನ ಇರಲಿ, ಜ್ಞಾನಿನ ಇರಲಿ ಅಜ್ಞಾನಿನ ಇರಲಿ, ಗೃಹಸ್ಥನ ಇರಲಿ ಬ್ರಹ್ಮಚಾರಿನ ಇರಲಿ, ಅವನಿಗೆ ದುಃಖ ತಪ್ಪಿದ್ದಲ್ಲ. ಪ್ರಾರಬ್ಧದ ಗಂಟನ್ನು ಕಟ್ಟಿಕೊಂಡು ಬಂದು ಅದನ್ನು ತೀರಿಸಬೇಕಾಗಿರ್ತೈತಿ. ಹಿಂದೆ ಮಾಡಿದ್ದ ಪ್ರಾರಬ್ಧ ಗಂಟನ್ನು ಈಗ ತೀರಿಸೋದು, ಈಗ ಮಾಡಿದಂಥ ಪ್ರಾರಬ್ಧವನ್ನು ಮುಂದೆ ತೀರಿಸೋದು. ಹೀಗಾಗಿ ಭವಬಂಧನದೊಳಗೆ ಸಿಲುಕಿ ಜೀವ ಒದ್ದಾಡಕತ್ತೈತಿ. ಅದಕ್ಕೆ ಈ ಜೀವ ಹೊಳ್ಳಿ ಹೊಳ್ಳಿ ಹುಟ್ಟದಂಗೆ ಮಾಡೋದು. ಮರಳಿ ಮರಳಿ ಜನ್ಮವು ಬೇಡ ಅಂತ ಅದಕ್ಕೆ ಹೇಳಿಬಿಟ್ರು. ಜಗದೊಳಗೆ ಎನ್ನ ಅಂಶಿಡಬೇಡ, ಬೇಡ ನನ್ನ ಅಂಶನ ಇಡಬೇಡ ಅಂತ ಹೇಳಿ ಬಹಳ ಸುಂದರವಾಗಿ ಬೇಡಿಕೊಂಡರು. ನೋಡ್ರಿ, ಬೇಕು ಅನ್ನೋದು ಸ್ವಾಭಾವಿಕವಾಗಿ ಹುಟ್ಟಿ ಬರ್ತೈತಿ, ಆದರೆ ಬ್ಯಾಡ ಅನ್ನೋದು ಮಾತ್ರ ಸ್ವಾಭಾವಿಕವಾಗಿ ಬರೋದಿಲ್ಲ, ಪ್ರಯತ್ನದಿಂದ ಮಾತ್ರ ಬರ್ತೈತಿ, ಸಾಧನೆಯಿಂದ ಮಾತ್ರ ಬರ್ತೈತಿ. ಸಂಪತ್ತು ಎಷ್ಟಾದ್ರೂ ಬೇಕ, ಅಧಿಕಾರ ಎಷ್ಟಾದ್ರೂ ಬೇಕ, ಸುಖ ಎಷ್ಟಾದರೂ ಬೇಕನ್ನು ಅಂತೀವಿ, ಆದರೆ ಬ್ಯಾಡ ಅನ್ನುವಂಥ ಭಾವ ಅಂತರಂಗದಿಂದ ಹುಟ್ಟುವಲ್ತು. ಈ ಭಾವ ಹುಟ್ಟಬೇಕಪ್ಪ ಅಂದ್ರೆ ಗುರುವಿಗೆ ಶರಣಾಗಬೇಕು, ಗುರುವಿನ ಬೋಧಾಮೃತವನ್ನು ಕೇಳಬೇಕು. ಆವಾಗ ಮಾತ್ರ ಈ ಜನ್ಮ ಕಟ್ಟಿಕೊಂಡು ಬಂದಂಥ ದುಃಖವನ್ನು ನೀಗಿ ನಿಲ್ಲುತ್ತದೆ. ನೀಗಿ ನಿಂತು ತನ್ನ ಜನನ ಮರಣ ಚಕ್ರದಿಂದ ಪಾರಾಗಿ ಅಚಿಕ್ಕ ಹೋಗಿ ಬ್ರಹ್ಮವಾಗಿ ನಿಲ್ತದೆ, ಬ್ರಹ್ಮವಾಗಿ ನಿಲ್ತದೆ. ಬ್ರಹ್ಮ ಅಂದರೆ ಏನು? ಹಿಂದೆಯೂ ಇಲ್ಲ, ಮುಂದನೂ ಇಲ್ಲ, ನಡಕ ಇದ್ದಂಗೆ ಆಗಿ ತೋರುವಂಥ ಈ ಶರೀರನ ಅಲ್ಲ, ನಾನು ಅಖಂಡ ಆನಂದ ಸಚ್ಚಿದಾನಂದ ಅಂಥೇಳಿ ಹುಟ್ಟುವಂಥ ಪವಿತ್ರವಾದ ಭಾವ ಐತ್ಲ, ಸ್ಥಿರವಾದಂತಹ ಸ್ಥಿತಿ ಐತ್ಲ, ಇದ ಬ್ರಹ್ಮ. ಬ್ರಹ್ಮ ಅಂದರೆ ಎಲ್ಲೂ ಬ್ಯಾರೆ ಕಡೆ ಇಲ್ಲ, ನಮ್ಮೊಳಗನ ಐತಿ, ನಾವ ಬ್ರಹ್ಮ ಸ್ವರೂಪರದೇವಿ. ಇದನ್ನು ಗಟ್ಟಿ ಮಾಡಿಕೊಳ್ಳೋದ್ರಿ, ಬರೀ ಬಾಯಲಿಂದ ಹೇಳೋದಲ್ಲ, ಬರೀ ಕಿವಿಯಿಂದ ಕೇಳೋದಲ್ಲ, ಆತ್ಮನಲ್ಲಿ ಹೊಕ್ಕು ಅನುಭವಿಸುವುದು, ಇದು ನಿಜವಾದಂತಹ ಮೋಕ್ಷ ಮಾರ್ಗ. ಅದಕ್ಕೆ ಸದ್ಗುರುನಾಥ
ಆ ಜ್ಞಾನವನ್ನು ನಮಗೆ ದಯಪಾಲಿಸು. ಆ ಪುಣ್ಯವನ್ನು ನಾವು ಕಟ್ಟಿಕೊಳ್ಳುವಂತಹ ಭಾಗ್ಯವನ್ನು ನಮಗೆ ಅನುಗ್ರಹಿಸುವಂಥವನಲ್ಲಿ ಪ್ರಾರ್ಥನೆ ಮಾಡೋದು. ನಮ್ಮ ತಂದೆಯವರಿಗೆ ಆರೋಗ್ಯ ಹದಗೆಟ್ಟೈತಿ. ಚನ್ನಬಸಪ್ಪ ಸಾಣಿಕೊಪ್ಪ ಅವರಿಗೆ ಅದಕ್ಕಾಗಿ ಯಾವ ಸಮಯದೊಳಗೆ ಏನಾಗತೈತೋ ಗೊತ್ತಿಲ್ಲ. ಸಿದ್ಧಾರೂಢರ ಇಚ್ಛಾ ಇದ್ದಂಗಾಗಲಿ, ಅವರ ಸ್ಮರಣೆಯನ್ನು ಬಿಡಬಾರದು. ಆ ಸದ್ಗುರುನಾಥನ ಚಿಂತನೆಯನ್ನು ತಪ್ಪಿಸಬಾರ್ದಂಥೇಳಿ ಈ ಒಂದು ಸದ್ಗುರುವಿನ ಸೇವಾ ನಾ ಮಾಡಕತ್ತೇನೆ. ಸ್ವಲ್ಪ ಈ ಒಂದು ಸೇವೆ ಒಳಗೆ ಮುಂದೆ ಅನಾನುಕೂಲತೆಯೂ ಆಗಬಹುದು, ಅದು ಸಿದ್ಧಾರೂಢರಿಗೆ ಬಿಟ್ಟ ವಿಷಯ. ನನಗೆ ಯಾವಾಗ ಅನುಕೂಲ ಮಾಡಿಕೊಡ್ತಾನೋ ಆವಾಗ ಆ ಸದ್ಗುರುನಾಥನ ಸೇವೆಯನ್ನು ಯಾವಾಗೂ ನಾ ಮರೆಯುವುದಿಲ್ಲ, ಅಖಂಡವಾಗಿ ಮಾಡ್ಕೋತಾನೆ ಇರ್ತೇನೆ. ನಮ್ಮ ತಂದೆಯವರು ಆರೋಗ್ಯವಾಗಲಿ ಅಂಥೇಳಿ ಆ ಸದ್ಗುರುನಾಥನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಶರೀರ ತೊಟ್ಟ ಬಂದೈತಿಪ್ಪ ಅಂದಮೇಲೆ ಒಮ್ಮೆ ಹೋಗಬೇಕು, ಆದರೂ ಸಹಿತ ಶರೀರ ಧರ್ಮ ದುಃಖ ಪಡ್ತೈತಿ. ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳು ಅನ್ನುವ ಬಂಧನದೊಳಗೆ ಸಿಕ್ಕೊಂಡೈತಿ, ಸ್ವಾಭಾವಿಕವಾಗಿ ದುಃಖ ಆಗಕತ್ತೈತಿ. ಸಿದ್ಧಾರೂಢರಲ್ಲಿ ಪ್ರಾರ್ಥನೆ ಮಾಡೋದು, ನಮ್ಮ ತಂದೆಯವರಿಗೆ ಸುಖವಾಗುವಂಥ ಸ್ಥಿತಿಯನ್ನು ಅನುಗ್ರಹಿಸಪ್ಪ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡು. ಈ ಜನ್ಮ ತೊಟ್ಟು ಬಂದೆವು ನೋಡ್ರಿ, ಎಷ್ಟು ಆ ಗುರುವಿನ ಬೆನ್ನು ಹತ್ತಿದ್ರು, ಎಷ್ಟು ಸತ್ಕರ್ಮಗಳನ್ನು ಮಾಡಿದ್ರು, ಎಷ್ಟು ಆತ್ಮಚಿಂತನೆ ಒಳಗೆ ತೊಡಗಿದ್ರೂ ಸಹಿತ ದುಃಖ ತಪ್ಪುವುದಿಲ್ಲ, ಪ್ರಾರಬ್ಧ ನಮ್ಮ ಬೆನ್ನು ಬಿಡುವುದಿಲ್ಲ. ಬರಲಿ, ದುಃಖವನ್ನು ಅನುಭವಿಸೋಣ, ಅನುಭವಿಸ್ಕೋತ ಆ ಸದ್ಗುರುನಾಥನ ಸ್ಮರಣೆಯನ್ನೂ ಮಾಡೋಣ. ಸಿದ್ಧಾರೂಢರು ಭಾಳ ದೊಡ್ಡವರು ಇದ್ದಾರೆ. ಅವರು ಒಂದು ಮಾತು ಹೇಳಿದ್ದಾರೆ ನಮಗೆಲ್ಲ ಏನಂದರೆ, ನೀವೆಲ್ಲರೂ ಬ್ರಹ್ಮಸ್ವರೂಪರಪ್ಪ, ನೀವೇ ಪರಮಾತ್ಮರಪ್ಪ, ನಿಮ್ಮೊಳಗಿದ್ದಂಥ ಆ ಪರಮಾತ್ಮನನ್ನು ಜಾಗೃ ಮಾಡಿಕೊಳ್ಳ್ರಿಪ್ಪ, ಭೇದ ಭಾವವನ್ನು ತೊರೀರಿಪ್ಪ, ಈ ಕಣ್ಣಿಗೆ ಕಾಣಿಸುವ ನಶ್ವರವಾದಂತಹ ಜಗತ್ತು ನಂಬಬೇಡ್ರಿಪ್ಪ, ಅಖಂಡವಾದಂತಹ ಆತ್ಮಸ್ವರೂಪದೊಳಗೆ ಯಾವಾಗಲೂ ತಲ್ಲೀನರಾಗಿ ಇರ್ರಿಪ್ಪ ಅಂತ ನಮಗೆ ಹೇಳಿದಾರವ್ರು. ಹಂಗೆ ಇರಾಕೆ ಪ್ರಯತ್ನ ಮಾಡೋದ್ರಿ. ಸ್ವಾಭಾವಿಕವಾಗಿ ದುಃಖ ಬಂದಾಗ ದುಃಖಿಸೋದು, ಆದರೆ ಒಳಗೆ ಮಾತ್ರ ಆತ್ಮಚಿಂತನೆಯಿಂದ ಜಾಗೃತರಾಗಿನೇ ಇರೋದು. ನಿನ್ನ ಕರುಣೆ ಇರಲಪ್ಪ ಅಂಥೇಳಿ ಆ ಸದ್ಗುರುನಾಥನ ಚಿಂತನೆಯೊಳಗೆ ಯಾವಾಗೂ ಇರೋದನ್ನು ರೀ. ತಾಳಿಕೋಟಿ ಕಾಸಗತ್ ಸ್ವಾಮಿಗಳು ವೈರಾಗ್ಯ ಮೂರ್ತಿಗಳಾಗಿದ್ದರು, ಸೇವಾನಿಷ್ಠರಾಗಿದ್ದರು, ಸಾಕ್ಷಾತ್ ಪರಮೇಶ್ವರನ ಸ್ವರೂಪರಾಗಿದ್ದರು ನೋಡ್ರಿ. ಆ ಕಾಸಗತ್ ಮಹಾಸ್ವಾಮಿಗಳಿಗೆ ಸಿದ್ಧಾರೂಢರ ಮೇಲೆ ಎಲ್ಲಿರಲಾರದಂಥ ಪ್ರೀತಿ. ಸಿದ್ಧಾರೂಢರಿಗೆ ಆ ಖಾಸ್ಗತೇಶ್ವರನ ಮೇಲೆ ವಿಶೇಷವಾದಂಥ ಪ್ರೀತಿ. ಸಿದ್ಧಾರೂಢರು ಅವನ ಮೇಲೆ ಯಾವಾಗಲೂ ಸಹಿತ ತಮ್ಮ ಶ್ರೀರಕ್ಷೆಯನ್ನು ಸದಾಕಾಲ ಇಟ್ಟಿದ್ದರಂತ ನೋಡ್ರಿ. ಒಂದು ಸಾರಿ ಸಿದ್ಧಾರೂಢರು ಖಾಸ್ಗತ ಮಹಾಸ್ವಾಮಿಯನ್ನು ನೋಡುತ್ತಿದ್ದರು, ಹೆಣ್ಮಕ್ಳು ಯಾರಾದರೂ ಒಳಗೆ ಬಂದ್ರಪ್ಪ ಅಂದ್ರೆ ತಾವು ಹೊರಗೆ ಹೋಗುತ್ತಿದ್ರಂತೆ. ಹೊರಗೆ ಯಾರಾದರೂ ಹೆಣ್ಮಕ್ಳು ಬಂದ್ರಪ್ಪ ಅಂದ್ರೆ ಇವರು ಒಳಗೆ ಬರ್ತಿದ್ರಂತೆ.
ಹಿಂಗೆ ನೋಡಿ ನೋಡಿ ಒಂದು ದಿವಸ ಸಿದ್ಧಾರೂಢರನ್ನ ಮನುಷ್ಯನೊಳಗೆ ಬಂತು. ಸಿದ್ಧಾರೂಢರಿಗೆ ಖಾಸಗತ್ ಹಿಂಗ್ಯಾಕೆ ಮಾಡ್ತಾನೆ ಕೇಳಬೇಕಂತೇಳಿ, ಯಾಕೋ ಖಾಸಗತ ಹಿಂಗ್ಯಾಕೆ ಮಾಡಾಕತ್ತಿ ಅಂತ ಕೇಳಿದರು. ಯಪ್ಪ, ಹೆಣ್ಣು ಅನ್ನುವಂತಹ ಆ ಸ್ವರೂಪವನ್ನು ನೋಡಿದ ಕೂಡಲೇ ಎಲ್ಲಾದರೂ ನನ್ನ ಚಿತ್ತ ಚಂಚಲವಾದಿತ್ತು, ನನ್ನ ಸಾಧನೆ ಭಂಗವಾದಿತ್ತಂಥೇಳಿ ಭಯ ಪಡ್ತೇನ್ರಿಪ್ಪ, ಅದಕ್ಕೆ ನಾ ಹೆಣ್ಮಕ್ಕಳಿದ್ದಲ್ಲಿ ಭಾಳ ಹೋಗೋದಿಲ್ಲ ಅಂಥೇಳಿ ಖಾಸಗತ್ ಮಹಾಸ್ವಾಮಿಗಳು ಸಿದ್ಧಾರೂಢರಿಗೆ ಹೇಳಿದರು. ಆವಾಗ ಸಿದ್ಧಾರೂಢರು ಒಂದು ಮಾತಂತಾರೆ, ಖಾಸಗತ ಹೆಣ್ಣನ್ನು ನೋಡದಿರುವಂತೆ ಹೊರಗಿನ ಕಣ್ಣುಗಳನ್ನು ನೀನು ಮುಚ್ಚಿಕೊಳ್ಳಬಹುದು, ಆದರೆ ಒಳಗಿನ ಕಣ್ಣು ತೆಗೆದುಕೊಂಡಿದ್ದರೆ ಪ್ರಯೋಜನವೇನು ಅಂತ ಕೇಳಿದರು ಸಿದ್ಧಾರೂಢರು ಖಾಸಗತ್ ಸ್ವಾಮಿಗಳನ್ನು. ಒಳಗಿನ ಕಣ್ಣು ಸ್ವಚ್ಛವಾಗಿರಲಿ, ಸ್ವರೂಪ ಜ್ಞಾನ ಮಾಡಿಕೊ ಅಂದ್ರೆ ಹೊರಗಿನ ಕಣ್ಣು ತೆರೆದಿದ್ದರೂ ಹೆಣ್ಣು ಹೆಣ್ಣಾಗಿ ಕಾಣುವುದಿಲ್ಲ, ಆ ಹೆಣ್ಣು ಬ್ರಹ್ಮವಾಗಿ ಶಿವಸ್ವರೂಪವಾಗಿ ಕಾಣುತ್ತಾಳೆ ಅಂತ ಸಿದ್ಧಾರೂಢರು ಭಾಳ ಚಂದ ಉಪದೇಶ ಮಾಡಿದರು. ನೋಡ್ರಿ, ನೀ ಶರೀರದ ಕಣ್ಣು ಮುಚ್ಚಿಕೊಳ್ತೀಪ, ಒಳಗಿನ ಕಣ್ಣು ತೆರೆದಿದ್ದೂಪ ಅಂದರೆ ಉಪಯೋಗ ಆಗೋದಿಲ್ಲ, ಒಳಗಿನ ಮನಸ್ಸು ಸ್ವಚ್ಛ ಮಾಡಿಕೊಂಡಿಪ್ಪ ಅಂದರೆ ಹೊರಗಿನ ಕಣ್ಣು ತೆರೆದಿದ್ರೂ ಸಹಿತ ಹೆಣ್ಣು ರೂಪವನ್ನು ನೋಡಿದ್ರೂ ಸಹಿತ ಹೆಣ್ಣು ಹೆಣ್ಣಾಗಿ ಕಾಣೋದಿಲ್ಲ, ಬ್ರಹ್ಮವಾಗಿ ಶಿವಸ್ವರೂಪವಾಗಿ ಕಾಣತೈತೋ ಖಾಸಗತ ಅಂತ ಹೇಳಿಕಾರೆ ಬೋಧನೆಯನ್ನು ಮಾಡಿ ಖಾಸಗತೇಶ್ವರನ ಕಣ್ಣುಗಳನ್ನು ನಿಚ್ಚಳವಾಗಿ ಮಾಡಿದಂಥ ಪುಣ್ಯಾತ್ಮರು ಈ ನಮ್ಮ ಸಿದ್ಧಾರೂಢರು. ನೋಡ್ರಿ, ಖಾಸಗತೇಶ್ವರರಿಗೆ ಜ್ವರ ಬಂದಿದ್ದು, ನನ್ನ ಉಪಚಾರವನ್ನು ಮಾಡುತ್ತಿರುವಂತಹ ಚನ್ನಮಲ್ಲಪ್ಪಗೆ ತೊಂದರೆ ಆಗಬಾರದು, ಈ ಶರೀರದ ಸಲುವಾಗಿ ಇನ್ನೊಬ್ಬರಿಗೆ ದುಃಖ ಆಗಬಾರದು ಅಂಥೇಳಿ ಅರಣ್ಯದೊಳಗೆ ಹೋಗಿ ಒಂದು ಗಿಡದ ಬುಡಕ್ಕೆ ಮಲ್ಕೊಂಡಿದ್ದರು ಜ್ವರ ಪೀಡಿತರಾದಂತಹ ಖಾಸಗತೇಶ್ವರರು. ಆವಾಗ ಸಿದ್ಧಾರೂಢರು ಚನ್ನಮಲ್ಲಪ್ಪನ ಕರ್ಕೊಂಡ ಅರಣ್ಯದೊಳಗೆ ಖಾಸಗತೇಶ್ವರರು ಮಲ್ಕೊಂಡಂತಹ ಸ್ಥಳಕ್ಕೆ ಹೋಗಿ, ಎಲ್ಲಿರುವೆಯೋ ಬಾಳ ಖಾಸಗತ, ಎಷ್ಟು ಜ್ವರದಿಂದ ಬಳಲಿ ಎಲ್ಲಿ ಹೋಗಿ ಮಲಗಿದೆಯೋ ಅಂತೇಳಿ ಹುಡುಕ್ತಿದ್ರಂತ. ಕನಿಕರದಿಂದ ಕರುಣೆಯಿಂದ ಆ ಮುಸ್ಸಂಜೆ ಒಳಗೆ ಹುಡುಕ್ತಿದ್ರಂತ. ಅಂದಮೇಲೆ ಸಿದ್ಧಾರೂಢರು ಆ ಖಾಸಗತೇಶ್ವರನ ಮೇಲೆ ಎಷ್ಟು ಪ್ರೀತಿ ಇರಬಹುದು, ನಮ್ಮ ಮನಸ್ಸು ಹೆಂಗಾಗಬೇಕಂದ್ರೆ ಸಿದ್ಧಾರೂಢರು ನಮ್ಮನ್ನು ಹುಡುಕಿಕೊಂಡು ಬರ್ಬೇಕ್ರೆ, ನಾವು ಹೋಗೋದು ಬೇಡ ಅವರಂತಕ್ಕೆ, ಅವರು ನಮ್ಮನ್ನು ಹುಡುಕಿಕೊಂಡು ಬರಬೇಕು. ಸದ್ಗುರುನಾಥ ನೀನಬ, 35 ವರ್ಷದಿಂದ 1 ವರ್ಷನೂ ಸಹಿತ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಯ ರಥೋತ್ಸವವನ್ನು ತಪ್ಪಿಸಿದ್ದಿಲ್ಲ, ಆದರೆ ಈ ಸಾರಿ ಆ ರಥೋತ್ಸವಕ್ಕೆ ಹೋಗಕ್ಕೆ ಅವಕಾಶ ಸಿಗಲಿಲ್ಲ. ಯಾಕಪ್ಪ ಅಂದ್ರೆ ಆಸ್ಪತ್ರೆ ಒಳಗಿರುವಂತಹ ನಮ್ಮ ತಂದೆಯವರ ಸೇವಾ ಮಾಡಬೇಕಾಗಿತ್ತು. ಆ ಸಮಯದೊಳಗೆ ನಾವು ಒಂದು ಸಂಕಲ್ಪ ಮಾಡಿದೆ ಏನಂದರೆ, ಸದ್ಗುರುನಾಥ ಮಡಿವಾಳೇಶ್ವರ, 35 ವರ್ಷದಿಂದ ನಿನ್ನ ರಥೋತ್ಸವವನ್ನು ತಪ್ಪಿಸಿದ್ದಿಲ್ಲ, ಅದರ ಫಲವಾಗಿ ನನ್ನ ತಂದೆಯ ಸ್ವರೂಪನಾಗಿ ಇವತ್ತು ಇಲ್ಲಿ ಸಗುಣ ರೂಪದಿಂದ ನನ್ನ ಸೇವಾ ಸ್ವೀಕಾರ ಮಾಡಿದಿಪ್ಪ ಅಂಥೇಳಿ ನಮ್ಮ ತಂದೆಯ ಒಂದು ಸೇವೆ ಒಳಗಿನ ಮಡಿವಾಳೇಶ್ವರನ ಸೇವಾ ಮಾಡಿದಂಥ ಆನಂದವನ್ನು ಅನುಭವಿಸಿದೆ. ಇದ ಆನಂದವನ್ನು ತಾವೆಲ್ಲರೂ ಅನುಭವಿಸಬೇಕು.
ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಸೇವಾ ಮಾಡೋದು ಸಿಕ್ತಪ್ಪ ಭಾಗ್ಯ ಅಂದ್ರೆ ದೇವರ ಸೇವಾ ಬಿಟ್ಟರೂ ಸಹಿತ ನಮಗೆ ಮುಕ್ತಿ ದೃಢ ಐತಿ. ಇದನ್ನು ಮಾತ್ರ ನಾವು ತಪ್ಪಿಸ್ಬಾರ್ದು. ಸಿದ್ಧಾರೂಢರು ಮಧ್ಯಾಹ್ನ ಬಿಸಿಲಿನೊಳಗೆ ಹುಬ್ಬಳ್ಳಿ ಒಳಗೆ ಬರೀ ಒಂದು ಲಂಗೋಟಿ ಹಾಕ್ಕೊಂಡು ಕ್ಯಾರ ಭಿಕ್ಷಾ ಬೇಡ್ತಿದ್ರು. ಸಿದಿಗಿ ಮೇಲೆ ಕುಂತ ನವಲಗುಂದದ ಅವಧೂತ ಅಜಾತನೆಂದು ಹೆಸರು ಪಡೆದಂತಹ ನಾಗಲಿಂಗ ಶಿವಯೋಗಿಗಳು ಬಂದರು. ಆವಾಗ ಅವರನ್ನು ನೋಡಿದ ಅವ್ರನ್ನ ಸಿದಿಗಿ ಮೇಲಿಂದ ಚಟ್ಟನೆ ಕೆಳಗೆ ಜಿಗದು ಅದೇ ಪಲ್ಲಕ್ಕಿ ಒಳಗೆ ಸಿದ್ಧಾರೂಢರನ್ನ ಕುಂಡ್ರಿಸಿ ಆನಂದಪಟ್ಟರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು. ಅಂದಮೇಲೆ ಸಿದ್ಧಾರೂಢರು ಎಂಥವ್ರು ಇರಬಹುದು ಅಂತ ಹೇಳಿ ನಾವು ತಿಳ್ಕೊಳ್ಳಬಹುದು. ಒಂದು ಸಾರಿ ಏನಾಗಿತ್ತು ಅಂದ್ರೆ ಧಾರವಾಡದೊಳಗೆ ಒಬ್ಬ ವೈಷ್ಣವ ಬ್ರಾಹ್ಮಣ ನಾಮವನ್ನು ಹಚ್ಚಿಕೊಂಡು ಜನಿವಾರವನ್ನು ಹಾಕ್ಕೊಂಡು ಅಖಂಡವಾಗಿ ವಿಷ್ಣುವಿನ ಸ್ಮರಣೆ ಒಳಗಿರುವಂಥ ವೈಷ್ಣವ ಬ್ರಾಹ್ಮಣ ಪ್ರಕಾಂಡ ಪಂಡಿತ ಮಹಾಜ್ಞಾನಿ ಇದ್ದ ಧಾರವಾಡದೊಳಗೆ. ಸಿದ್ಧಾರೂಢರ ಕೀರ್ತಿಯನ್ನು ಕೇಳಿದ್ದ. ಸಿದ್ಧಾರೂಢರು ಪರಬ್ರಹ್ಮ ಸ್ವರೂಪರು ಅಂತೇಳಿಕಾರ ಜಗದ್ವಿಖ್ಯಾತವಾಗಿತ್ತು ಅವಾಗಲೇ. ಆ ಬ್ರಾಹ್ಮಣಗೆ ಅಹಂಕಾರಿತ್ರಿ. ಸಿದ್ಧಾರೂಢರು ಅದು ಹೆಂಗೆ ಬ್ರಹ್ಮಜ್ಞಾನಿಗಳಾಗತಾರ, ನಾನು ವೈಷ್ಣವ ಬ್ರಾಹ್ಮಣ, ನಾನು ಬ್ರಹ್ಮಜ್ಞಾನಿ, ಅವರ ಬ್ರಹ್ಮಜ್ಞಾನಿ ಎಷ್ಟೈತು ನೋಡಬೇಕು, ಅವರನ್ನು ಪರೀಕ್ಷೆ ಮಾಡಬೇಕಂತೇಳಿ ಧಾರವಾಡದಿಂದ ಹುಬ್ಬಳ್ಳಿಗೆ ಬಂದ. ಹುಬ್ಬಳ್ಳಿಗೆ ಬಂದ ಕೆಲವು ಮಂದಿ ತಮ್ಮ ಶಿಷ್ಯರನ್ನು ಕರ್ಕೊಂಡು ಬಂದಿದ್ದ. ಅವನು ದೊಡ್ಡ ಸ್ವಾಮಿನ ಮಾಡಿ ದೇವರನ್ನ ಮಾಡಿ ಬಂಗಾರದ ಕಿರೀಟ ಹಾಕಿ ಪೂಜೆ ಮಾಡ್ತಾರೆ, ಅವ ಎಂಥವ ಅದನ್ನು ತೋರಿಸ್ತಾನೆ ಬರೀ ನಿಮಗಂತ ಬಂದ ಕರ್ಕೊಂಡ ಶಿಷ್ಯರನ್ನ. ಸಿದ್ಧಾರೂಢರು ಕುಂತಾರ ಪಾಠಶಾಲೆ ಒಳಗೆ ಆನಂದದಿಂದ ಉಪದೇಶಾಮೃತವನ್ನು ಕೊಡಾಕತ್ತಾರ ಭಕ್ತರಿಗೆ. ಅಲ್ಲಿ ಬಂದ ಈ ವೈಷ್ಣವ ಬ್ರಾಹ್ಮಣ. ವೈಷ್ಣವ ಬ್ರಾಹ್ಮಣ ಬಂದ ಕೂಡಲೇ ಸಿದ್ಧಾರೂಢರು ಆ ಬ್ರಾಹ್ಮಣನಿಗೆ ಕೈ ಮುಗಿದು ತಲೆಬಾಗಿದ್ರಂತ ನೋಡ್ರಿ, ಬರ್ರಿ ಮಹಾವಿಷ್ಣುವಿನ ಆರಾಧಕರಾದಂತಹ ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷ ಆಯ್ತು, ನಿಮ್ಮ ದರ್ಶನದಿಂದ ನಾ ಧನ್ಯನಾದಿ ಅಂದ್ರೆ ಸಿದ್ಧಾರೂಢರು. ನೋಡ್ರಿ ನಿಜವಾದ ಜ್ಞಾನಿಗಳು ಹೆಂಗಿರ್ತಾರಂತೇಳಿ. ಆವಾಗ ಆ ವೈಷ್ಣವ ಬ್ರಾಹ್ಮಣ ಏನು ಮಾಡಿದಪ್ಪ ಅಂದ್ರೆ ತನ್ನ ಮುಷ್ಟಿ ಒಳಗೆ ನಾಲ್ಕನೇ ಹಿಡ್ಕೊಂಡು ಬಂದಿದ್ದ. ಸಣ್ಣ ಹುಡುಗರ ಹಂಗೆ ಆ ಮುಷ್ಟಿ ಸಿದ್ಧಾರೂಢರ ಮುಂದೆ ಮಾಡಿ ನನ್ನ ಮುಷ್ಟಿ ಒಳಗೆ ಏನೈತಿ, ಇದರಲ್ಲಿ ಏನೈತಿ ಅಂತ ಕೇಳಿದ ಸಿದ್ಧಾರೂಢರನ್ನ. ಸಿದ್ಧಾರೂಢರು ಏನು ಹೆಚ್ಚು ಉತ್ತರ ಕೊಡಲಿಲ್ಲ, ಇದರಲ್ಲಿ ಬ್ರಹ್ಮವಿದೆ ಅಂದುಬಿಟ್ರವರು, ಇದರಲ್ಲಿ ಬ್ರಹ್ಮವಿದೆ ಅಂದರು. ಬ್ರಹ್ಮವಿದೆ ಅಂತ ಏನು ಶಬ್ದ ಆ ಗರ್ವಯುಕ್ತವಾದಂತಹ ವೈಷ್ಣವ ಬ್ರಾಹ್ಮಣನ ಕಿವಿ ಮೇಲೆ ಬಿತ್ತು ಏನೋ ಒಂದು ಚಟ್ಟ ಮಿಂಚು ಹೊಡೆದಂಗಾಗಿ ಆ ಮುಷ್ಟಿ ಬಿಚ್ಚಾಕ ಬರ್ದಂಗಾದ್ರೆ ಏನು ಮಾಡಿದ್ರು ಮುಷ್ಟಿನ ಖುಲ್ಲ ಆಗವಲ್ತು, ಆ ಮುಷ್ಟಿ ಒಳಗಿಂದ ಒಂದು ಮಿಂಚು ಹೊರಬಿದ್ದಂಗಾಗತ್ತೈತಿ, ಎಲ್ಲೂ ಬ್ಯಾರೆ ಲೋಕದೊಳಗೆ ಹೋದಂಗಾಗತ್ತೈತಿ ಅಷ್ಟನ್ಗುಡ್ದ. ಇವರೆಲ್ಲರೇ ನನ್ನ ಶೂನ್ಯತೆ ಒಳಗೆ ಒಯ್ದಾರಂತ ಹೇಳಿಕ್ಯಾರ ಹೆದರಿ ಹೊಳ್ಳೆ ಧಾರವಾಡದ ಕಡೆ ಓಡಾಕತ್ತರಿ ಬ್ರಾಹ್ಮಣ.
ಅವನು ಬೆನ್ನು ಹತ್ತಿ ಬಂದಂತಹ ಅವನ ಶಿಷ್ಯರು ಯಾಕ್ರಿ ಗುರುಗಳು ಓಡಾಕತ್ತೀರಿ, ಯಾಕ್ರಿ ಗುರುಗಳು ಓಡಾಕತ್ತೀರಿ ಅಂತಿದ್ರು. ಅವನ ಕಿವಿ ಒಳಗೆ ಬರೀ ಸಿದ್ಧಾರೂಢರು ಹೇಳಿದಂತಹ ಬ್ರಹ್ಮವಿದೆ ಬ್ರಹ್ಮವಿದೆ ಅನ್ನುವ ಶಬ್ದನ ಕೇಳಕತ್ತೈತಿ. ಆ ಮುಷ್ಟಿ ಬಿಚ್ಚಾಕಾಗವಲ್ತು, ಅದರೊಳಗಿಂದ ಮಿಂಚು ಬಂದಂಗೆ ಆಗಕತ್ತೈತಿ. ಆವಾಗ ಬ್ರಹ್ಮವಿದೆ ಎಂಬ ಮಾತು ಕಿವಿಗಪ್ಪಳಿಸಿ ಬ್ರಹ್ಮರಂಧ್ರ ಭೇದಿಸಿ ಒಳಗಿಳಿದು ಸುತ್ತಿ ಸುತ್ತಿ ಸುಳಿ ಸುಳಿದು ಹೃದಯ ಗಂಹರದಲ್ಲಿ ಪ್ರತಿಧ್ವನಿಸಿದ್ದನ್ನು ಅವ ಜೀವಮಾನದುದ್ದಕ್ಕೂ ಮರೆಯಕ್ಕಾಗಲಿಲ್ಲ ಅಂತ ನೋಡ್ರಿ. ಧಾರವಾಡಕ್ಕೆ ತನ್ನ ಮನೆಗೆ ಬಂದು ಮುಟ್ಟಿದ ಕೂಡಲೇ ಒಂದು ಕ್ಷಣಕ್ಕೆ ಅವನ ಮುಷ್ಟಿ ಖುಲ್ಲಾತಂತ ಒಳಗೆ ಇದ್ದಂತಹ ಆ ನಾಲ್ಕನೇ ಅವನಿಗೆ ಬ್ರಹ್ಮವಾಗಿನ ಕಾಣಕತ್ತಂತ ನೋಡ್ರಿ. ಹಿಂಗೆ ಸಿದ್ಧಾರೂಢರು ಕೇವಲ ಬೋಧನೆಯನ್ನು ಮಾಡಿದಂಥವರಲ್ಲ, ಅನುಭವಕ್ಕೆ ತಂದು ಕೊಟ್ಟಂಥವ್ರು. ಏನಂದ್ರೆ ಎಲ್ಲ ಕಡೆಯೂ ಸಹಿತ ಬ್ರಹ್ಮನ ಐತಿ, ಬ್ರಹ್ಮವನ್ನು ಬಿಟ್ಟರೆ ಬೇರೆ ಇಲ್ಲ. ಬ್ರಹ್ಮ ಅಂದರೆ ಒಂದು ದೇವರಲ್ಲ, ಬ್ರಹ್ಮ ಅಂದರೆ ಒಂದು ವಸ್ತುವಲ್ಲ, ಬ್ರಹ್ಮ ಅಂದರೆ ಒಂದು ಸ್ಥಳ ಅಲ್ಲ, ಬ್ರಹ್ಮ ಅಂದರೆ ಒಂದು ಭಾವ. ಯಾವ ಭಾವಪ್ಪ ಅಂದರೆ ಸತ್ಯವಾದ ಭಾವ. ಅದಕ್ಕೆ ಆ ಸದ್ಗುರು ಸಿದ್ಧಾರೂಢರು ನಮ್ಮೆಲ್ಲರಿಗೂ ಸಹಿತ ಈ ಭಾವವನ್ನು ಅನುಗ್ರಹಿಸಲಿ. ನಾವೆಲ್ಲರೂ ಸಹಿತ ಎಲ್ಲದರಲ್ಲಿಯೂ ಸಹಿತ ಬ್ರಹ್ಮವನ್ನು ಕಾಣುವಂತಹ ರೂಢಿಯನ್ನು ಬೆಳೆಸಿಕೊಂಡು ಸಿದ್ಧಾರೂಢರಲ್ಲಿನ ಐಕ್ಯವಾಗೋಣ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.